ಘೋಷಣೆ ಆಗಲೇ ಸಿಎಂ ಕುರ್ಚಿಯ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ ಮಾತ್ರ ಅಲ್ಲ, ಈಗ ಬಿಜೆಪಿಯಲ್ಲೂ ಕೂಡ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಸಿಟಿ ರವಿ ಪರವಾಗಿ ಮಾಜಿ ಸಚಿವ ಈಶ್ವರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಬಹಿರಂಗ ಸಭೆಯಲ್ಲೇ ಸಿಟಿ ರವಿ ಪರ ಒಲವು ತೋರಿದ್ದಾರೆ ಈಶ್ವರಪ್ಪ. ಮುಂದಿನ ಸಿಎಂ ಸಿಟಿ ರವಿ ಆಗಲೆಂದು ಈಶ್ವರಪ್ಪ ಅವರು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಮುಂದಿನ ಸಿಎಂ ಎಂದ ಈಶ್ವರಪ್ಪ, ಸಿಟಿ ರವಿ ಅವರು ಮುಂದಿನ ಸಿಎಂ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಚಿಕ್ಕಮಗಳೂರಿನ ನಿಡಘಟ್ಟದಲ್ಲಿ ನಡೀತಾ ಇದ್ದಂತಹ ಸಮಾವೇಶದಲ್ಲಿ ಈಶ್ವರಪ್ಪನವರು ಈ ರೀತಿಯ ಮಾತನ್ನ ಹೇಳಿದ್ದಾರೆ. ಚಿಕ್ಕಮಗಳೂರಿನಿಂದ ಸಿಟಿ ರವಿಯನ್ನ ಗೆಲ್ಲಿಸಿ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದ ಈಶ್ವರಪ್ಪ. ನಿಡಘಟ್ಟದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನ ಗೆಲ್ಲಿಸಿ ಮುಂದಿನ ಮುಖ್ಯಮಂತ್ರಿ ಅವರಾಗಬೇಕು ಅಂತ ಈಶ್ವರಪ್ಪನವರು ಬಹಿರಂಗವಾಗಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಹೇಳಿರುವಂಥದ್ದು. ಸಿಟಿ ರವಿನ ಗೆಲ್ಲಿಸಿ ಸಿಟಿ ರವಿ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ